सभासदरे आर नरसिंहाचार्य कुटुंब वर्गदवरे नरसिंहाचार्य तवर नेले मंड्यद कोप्पलु ग्राम निजवागियू वंदु पुण्य भूमि वंदु पवित्र क्षेत्र इधर महत्वन वश इल्लिया जन विशेषवागी सद्यदल्ली अर्थ माड्कोळ्ळोदु कष्ट आदरे कर्नाटकदल्ली कन्नड भाषे साहित्यगळन्न कुरितु व्यासंग माड्तक्कंतवरु शोधनेगळन्न माड्तक्कंतवरु प्रचार माड्तक्कंतवरु अदन्न विशेषवागी बलवरागिद्दारे ओंदु मातु हिरिय साहित्य रमश्री उंगुळि कन्नड साहित्य चरित्रे बरेदिरतक्कंतवरु अवरु हेळ्तारे कन्नड नाडु नुडिगळु इरुववरेगे आर नरसिंहाचार्यर हेसरु चिरस्थायियागि निल्लुत्तदे कन्नड नाडु नुडिगळु इरुववरेगे आर नरसिंहाचार्यर हेसरु चिरस्थायियागि निल्लुत्तदे अवरु हळे कालदवरु मुगळियवरु कूड ई कालदवरु अल्ल 20ನೇ ಶತಮಾನದ ಆದಿ ಭಾಗದಲ್ಲಿ 1904 6 ಆ ಸುಮಾರಿನಲ್ಲಿ ಹುಟ್ಟಿದವರು ಅವರಿಗೆ ನರಸಿಂಹಾಚಾರ್ಯರ ಮಹತ್ವ ಏನು ಅಂತ ಗೊತ್ತು ಈ ನಾನು ಒಂದು 10 15 ನಿಮಿಷ ಮಾತ್ರ ಮಾತಾಡ್ತೇನೆ ಈಗಾಗಲೇ ಸಾಕಷ್ಟು ಹೊತ್ತಾಗಿ ಹೋಗಿದೆ ತಿಳಿಯೋದಕ್ಕೆ ಕುತೂಹಲವಿದ್ದರೆ ಆಮೇಲೆ ಕೂಡ ನೀವು ತಿಳಿಯಬಹುದು ಅದಕ್ಕೆ ಅಕ್ಷರಸ್ಥರಾಗಿದ್ದರೆ ಸಾಕು ವಿಶೇಷ ಪರಿಣತಿ ಏನು ಬೇಕಾಗೋದಿಲ್ಲ 1912ನೇ ಇಸ್ವಿ नावी 2012ನೇ ಇಸ್ವಿಯಲ್ಲಿ ಇದ್ದೀವಿ 100 ವರ್ಷದ ಹಿಂದೆ ಜರ್ಮನಿ ದೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೈಚಾಮರಾಜ ಒಡೆಯರ ತಂದೆ ಯುವರಾಜ ಕಂಠೀರವ ನರಸರಾಜ ಒಡೆಯರ ಅವರು ಭಾಗವಹಿಸಿದ್ರು ಆಗ ನಾವು ಮೈಸೂರಿನ ಯುವರಾಜರು ಅಂತ ಹೇಳಿಕೊಂಡ್ರು ಮೈಸೂರು ಸಂಸ್ಥಾನದ ಯುವರಾಜರು ಅಂತ ಹೇಳಿಕೊಂಡ್ರು ಯಾವ ಮೈಸೂರು ಆರ್ಕಿಯಾಲಜಿಸ್ಟ್ ಆರ್ ನರಸಿಂಹಾಚಾರ್ಯರು ಕೆಲಸ ಮಾಡಿದ್ರಲ್ಲ ಆ ಮೈಸೂರು ಅಂತ ಕೇಳಿದ್ರು ಯುವರಾಜರಿಗೆ ಆ ವಿಷಯ ಗೊತ್ತಿರಲಿಲ್ಲ ಅವರು ಮೈಸೂರಿಗೆ ಹಿಂದಿರುಗಿದ ಕೂಡಲೇ ಆರ್ ನರಸಿಂಹಾಚಾರ್ಯರ ಮನೆಗೆ ಹೋಗಿ ಮೈಸೂರಲ್ಲಿ ಕಚೇರಿಗೆ ಹೋಗಿರಬಹುದು ಕಚೇರಿಯಿಂದ ತಿಳಿದು ಅವರು ವಾಸ್ತವ್ಯ ಇದ್ದಿದ್ದು ಬೆಂಗಳೂರು ಅಲ್ಲಿಗೆ ಹೋಗಿರಬಹುದು ಅಲ್ಲಿಗೆ ಹೋಗಿ ಅವರನ್ನು ಕಂಡು ಹೀಗೆ ಆಯಿತು ನಾವು ನಮಗೆ ಈ ವಿಚಾರ ತಿಳಿದಿರಲಿಲ್ಲ ತಾವು ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ತಮ್ಮ ಅಣ್ಣಂದಿರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಆ ವಿಚಾರ ತಿಳಿಸಿದ ಮಾರನೇ ವರ್ಷ 1913 ರಲ್ಲಿ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತನ್ನುವ ಪ್ರಶಸ್ತಿಯನ್ನು ದೊರೆಗಳು ನೀಡಿದರು ಹಾಗೆ ಅಂತ ಹೇಳಿ ಬರ್ತದೆ ಇದು ಹಿಂದೆ 100 ವರ್ಷದ ಹಿಂದಿನ ಸಮಾಚಾರ ಇದು ಅವರು ನಾನು ಸಾಮಾನ್ಯವಾಗಿ ಅವರನ್ನ ನನ್ನ ಅನ್ನದಾತರು ಅಂತ ಹೇಳ್ತಿರ್ತೀನಿ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಇವತ್ತು ಏನು ಕನ್ನಡ ಭಾಷೆ ದೇಶ ಸಾಹಿತ್ಯ ಇವುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ ಇದ್ದೀವಿ ಈಗಾಗಲೇ ಗಮನಿಸಿರೋ ಹಾಗೆ ಅವರ ಗ್ರಂಥಗಳನ್ನ ಅವರ ಸಾಹಿತ್ಯ ಸೃಷ್ಟಿಯನ್ನ ಲಕ್ಷ್ಯಕ್ಕೆ ತಕೊಂಡು ಮೂಲಭೂತ ಸಾಮಗ್ರಿಯಾಗಿ ಮೌಲಿಕ ಸಾಮಗ್ರಿಯಾಗಿ ಅವುಗಳನ್ನು ಅಧ್ಯಯನ ಮಾಡಿಯೇ ನಾವು ಮುಂದುವರಿತೇವೆ ಹಾಗೆ ಅಂತ ಹೇಳಿ ಆ ದೃಷ್ಟಿಯಿಂದಲೇ ಮುಗಳಿಯವರು ಆ ಮಾತು ಹೇಳಿದ್ದು ಇಲ್ಲೇ ಸಮೀಪದಲ್ಲಿ ಮಂಡ್ಯ ಜಿಲ್ಲಾ ಕೇಂದ್ರವಿದೆ ಮದ್ದೂರು ತಾಲ್ಲೂಕಿನ ಆತಕೂರು ಇದೆ ಇವೆಲ್ಲ ಗಂಗಾ ಸೀಮೆಗೆ ಒಳಪಟ್ಟಿದ್ದು ಮೊದಲು ಆಮೇಲೆ ಹೊಯ್ಸಳರ ಆಮೇಲೆ ವಿಜಯನಗರದ ಆಮೇಲೆ ಮೈಸೂರು ಅರಸರ ಸೀಮೆಗೆ ಒಳಪಟ್ಟಿತು ಒಂದು ಸ್ವರಸ್ಯ ಏನು ಅಂತ ಹೇಳಿದ್ರೆ ಇಲ್ಲಿಯ ಕಿರಂಗೂರು ಏನಿದೆ ಅಲ್ಲಿಯ ಅನಂತಾಚಾರ್ಯ ಅಂತ ಒಬ್ಬರ ಶ್ರೀವೈಷ್ಣವ ಮಹಾಪುರುಷ ನೇರವಾಗಿ ಶ್ರೀರಂಗಕ್ಕೆ ಹೋಗಿ ಆರ್ ನರಸಿಂಹ ಈ ವಿಚಾರ ಅವರು ಕೊಡ್ತಾರೆ ವಿಷಯಗಳು ಅಲ್ಲಿ ರಾಮಾನುಜಾಚಾರ್ಯರ ಶಿಷ್ಯರಾಗಿ ವ್ಯಾಸಂಗ ಮಾಡುತ್ತಾರೆ ರಾಮಾನುಜಾಚಾರ್ಯರು ಒಂದು ಪ್ರಶ್ನೆ ಮಾಡುತ್ತಾರೆ ತಿರುಪತಿ
ತಿರುಮಲೆಯ ಕ್ಷೇತ್ರಕ್ಕೆ ಹೋಗಿ ಶ್ರೀನಿವಾಸನಿಗೆ ಪುಷ್ಪ ಕೈಂಕರ್ಯವನ್ನು ಸಲ್ಲಿಸೋದಕ್ಕೆ ನಿಮ್ಮಲ್ಲಿ ಯಾರು ಸಿದ್ಧರಿದ್ದೀರಿ, ಹಾಗೆ ನಿನ್ನ ಕೈಲಿ ಆಗುತ್ತೆಯೇ ಅಂತ ಹೇಳಿ ಅನಂತಾಚಾರ್ಯರನ್ನು ಕೇಳ್ತಾರೆ. ಅವರು ನಾನು ಆ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ನೀನೀಗ ಗಂಡಸ ಮಗ ಆಣ್ ಪಿಳ್ಳೈ ಹಾಗೆ ಅಂತ ಹೇಳಿ ಮೆಚ್ಚಿಕೊಳ್ತಾರೆ. ಅನಂತಾಚಾರ್ಯರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ತಿರುಮಲೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಕೆರೆಯನ್ನ ಅಥವಾ ಒಂದು ಕೊಳವನ್ನ ಒಂದು ಪುಷ್ಪನ ವಾಟಿಕೆಯನ್ನ ನಿರ್ಮಾಣ ಮಾಡಿ ಭಗವತ್ ಸೇವೆಯಲ್ಲಿ ನಿರತರಾಗ್ತಾರೆ. ಅದು 11ನೇ ಶತಮಾನ 1053ನೇ ಇಸ್ವಿಯಲ್ಲಿ ನಡೆದದ್ದು. ಆ ವಂಶಸ್ಥರಲ್ಲಿ ಬಂದವರು ಆರ್ ನರಸಿಂಹಾಚಾರ್ಯ, ಆ ವಂಶಸ್ಥರಲ್ಲಿ ಬಂದವರು. ಈ ಪ್ರಾಂತ ಮಂಡ್ಯ ಅನಾದಿ ಅಗ್ರಹಾರವಾಗಿ ಇದ್ದಂತಹದ್ದು. 16ನೇ ಶತಮಾನದಲ್ಲಿ ವಿಜಯನಗರದ ಸಂಸ್ಥಾನಿಕರಾಗಿ ಆನೆಗೊಂದಿಯ ಸಂಸ್ಥಾನಿಕರಾಗಿ ಇದ್ದ ದೊರೆ 1558ರಲ್ಲಿ ಈ ಭಾಗವನ್ನು ಇಲ್ಲಿ ಮಾಚೇನಹಳ್ಳಿ ಅಂತ ನಾನು ಹೇಳಿದೆ, ಅದು ಈ ಮಳೂರು ಪಟ್ಟಣ ಇವೆಲ್ಲ ಚನ್ನಪಟ್ಟಣದ ಸಮೀಪ ಬರ್ತಕ್ಕಂಥದ್ದು. ಅಲ್ಲಿ ಅದು ಕೊಂಡರಾಜಪುರ ಅಂತ ಹೆಸರು, ಅದಕ್ಕೆ ರಾಮಾನುಜಪುರ ಅಂತ ಹೆಸರಿಡ್ತಾರೆ. ಅವರು ಬಂದು ಅಲ್ಲಿ ನೆಲೆಸ್ತಾರೆ. ನಮ್ಮ ಆರ್ ನರಸಿಂಹಾಚಾರ್ಯರ ತಾತಂದಿರು ಈ ಮಂಡ್ಯ ಕೊಪ್ಪಲಿಗೆ ಬಂದು ತಮ್ಮ ಸ್ಥಾನವಾಗಿ ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿಂದ ಇಲ್ಲಿಗೆ ವಲಸೆ ಬರ್ತಾರೆ. ಈ ಅವರ ತಾತಂದಿರು ಇಲ್ಲಿಗೆ ನೆಲೆಸಿದ ಮೇಲೆ ಆರ್ ನರಸಿಂಹಾಚಾರ್ಯರು ಇಲ್ಲಿಯೇ ಹುಟ್ಟುತ್ತಾರೆ. ಇಲ್ಲಿಯ ಕೂಲಿ ಮಠದಲ್ಲಿ ಬಾಲ ವ್ಯಾಸಂಗ ಇಲ್ಲಿ ನಡೆಯುತ್ತೆ ಅವರಿಗೆ. ಈ ಊರಿನಲ್ಲಿ ತಮಗೆ ಆದ ಅನುಭವಗಳು, ತಮ್ಮ ವ್ಯಾಸಂಗದ ಸ್ವಾರಸ್ಯಗಳು ಇದನ್ನು ಕುರಿತು ಅವರೇನೆ 1925ನೇ ಇಸ್ವಿಯಲ್ಲಿ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಒಂದು ಭಾಷಣದಲ್ಲಿ ತಮಾಷೆಯಾಗಿ ಅದನ್ನು ತಿಳಿಸಿದರು ಅಂತ ಹೇಳಿ ರೆಕಾರ್ಡ್ ಆಗ್ತದೆ. ಆಮೇಲೆ ನಾನು ಇದನ್ನು ಹೇಳಿದೆ, ಜರ್ಮನಿ ವಿಚಾರ ಹೇಳಿದನಲ್ಲ, ಅದನ್ನು ಯುವರಾಜರಾದ ನರಸಿಂಹರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್ ತಾವೇ ಸೆಂಟ್ರಲ್ ಕಾಲೇಜಿನ ಒಂದು ಭಾಷಣದಲ್ಲಿ ತಿಳಿಸಿದರಂತೆ. ಅದರಿಂದ ಈ ದೊಡ್ಡ ಮನುಷ್ಯ, ಈ ಮಹಾಪುರುಷ ಹುಟ್ಟಿದ ಊರು ಇದು, ನೀವು ನಿಜವಾಗಿಯೂ ಹೆಮ್ಮೆ ಪಡಬೇಕಾದ, ರೋಮಾಂಚನಗೊಳ್ಳಬೇಕಾದ, ಅವರ ಹೆಸರನ್ನು ಶಾಶ್ವತಗೊಳಿಸಬೇಕಾದ, ಅವರ ಹೆಸರಿನಲ್ಲಿ ಸಮುದಾಯ ಭವನ ಆಗೋದಂತೂ ಅತ್ಯುತ್ಕೃಷ್ಟವಾದ ಆಲೋಚನೆ. ಸದ್ಯಕ್ಕೆ ಒಂದು ವೃತ್ತ ನೀವು ಮಾಡಿ ಕೂಡಲೇ ಇದಕ್ಕೆ ಅವರ ಹೆಸರಿನಲ್ಲಿ ಒಂದು ಸಮುದಾಯ ಭವನ, ಮತ್ತು ಒಂದು ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನದ ಏರ್ಪಾಡು ಇತ್ಯಾದಿ ನಡೀಲಿ ಹಾಗೆ ಅಂತೇಳಿ. ನೋಡಿ, ಆರ್ ನರಸಿಂಹಾಚಾರ್ಯರು ಉಗಾದಿ ಹಬ್ಬದ ದಿವಸ ಹುಟ್ಟಿದರು ಅವರು. ಇದು ಅದು ರೌದ್ರನಾಮ ಸಂವತ್ಸರದಲ್ಲಿ. ಇದು ಒಂದು ರೀತಿಯಲ್ಲಿ ಕರ್ನಾಟಕದ ಭಾಷೆ ಸಾಹಿತ್ಯಗಳ ಸಂಶೋಧನೆ ಕ್ಷೇತ್ರದ ಯುಗಾದಿ ಆಯಿತು ಹಾಗೆ ಅಂತ ಹೇಳ್ಬೋದು ನಾವು. ಆಮೇಲೆ ಇಲ್ಲಿ ಆತಕೂರು ವಿಚಾರ ಹೇಳಿದೆ, ಅದ್ರ ಬಗ್ಗೆಯೂ ಒಂದು ಮಾತು ಹೇಳಬೇಕೇನು ಅಂತ ಹೇಳಿದ್ರೆ, ಆರ್ ನರಸಿಂಹಾಚಾರ್ಯರು ಎಷ್ಟು ಜನ ಅವರನ್ನು ಅವರ ಶೋಧನೆಗಳಿಂದ ಪ್ರಯೋಜನ ಪಡೆದರು, ಇಲ್ಲಿವರೆಲ್ಲ ಇಲ್ಲಿ ಸರಿ ನಮ್ಮ ದೇಶದವರು ಸದ್ಯ ಸರಿ ಬ್ರಿಟಿಷ್ ಸರ್ಕಾರದವರಾಗಲಿ, ಬೇರೆ ಭಾರತ ಸರ್ಕಾರದ ಬೇರೆ ಬೇರೆ ಭಾಗಗಳವರಾಗಲಿ, ಮೈಸೂರು ಸರ್ಕಾರದವರೇ, ಅವರು ಮಾಡಿರುವಂಥದ್ದಲ್ಲ. ಅದರ ಜೊತೆಗೆ ವಿದೇಶದ ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕಾ, ಜರ್ಮನಿ ಮೊದಲಾದ ದೇಶಗಳ ವಿದ್ವಾಂಸರು ಅವರ ಪ್ರಯತ್ನಗಳಿಂದ, ಅವರ ಶೋಧನೆಗಳಿಂದ ತುಂಬ ಪ್ರಯೋಜನ ಪಡೆದದ್ದು ಕಂಡುಬರ್ತದೆ. ನಿಮಗೆ ಒಂದು ಪಟ್ಟಿಯನ್ನು ನಾನು ಕೊಡಬೇಕು, ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನೋಡಿ, ಕೆಲವರು ಅದನ್ನು ಅವರು ಪುಸ್ತಕನೂ ಮಾಡಿಸಿದ್ರು ಎರಡು ಸಾರಿ. ಸರ್ ಜಾನ್ ಮಾರ್ಷಲ್, ಫ್ಲೀಟ್, ವಿನ್ಸೆಂಟ್ ಸ್ಮಿತ್, ಜೆ ಬರ್ಗೆಸ್, ರಿಚರ್ಡ್ ಟೆಂಪಲ್, ರಾಬರ್ಟ್ ಸಿವೆಲ್, ಹುಲ್ಷ್, ಹಾರ್ನ್ಲೆ, ರ್ಯಾಪ್ಸನ್, ಸಿಲ್ವಿನ್ ಲೆವಿ, ಎಫ್ ಡಬ್ಲ್ಯೂ ಥಾಮಸ್, ಸ್ಟೆನ್ ಕೊನೋ, ಕೆರ್ನ್, ಲಕೋತಾ, ಮ್ಯಾಕ್ಡೊನಲ್, ಸಿ ಎಚ್ ಏಟ್ಸ್, ಎಚ್ ವಿ ಕೋಬ್, ಜಾನ್ ವುಡ್ರೋಫ್, ಬಾಸ್ ಸೈನ್ ಕೋ, ಎನ್ ಎಡ್ವರ್ಡ್ಸ್, ವಾಲ್ಟರ್ ಇ ಕ್ಲಾರ್ಕ್, ಎ ವೆನ್ನಿಸ್, ಆಲ್ಡರ್ಟನ್, ಬರ್ಕೆಮ್, ಜೆ ಕೆನಡಿ, ಫರ್ಗೀಟರ್, ಎ ನಾಟೆ, ಲಾರ್ಡ್ ಕರ್ಸನ್, ಜೆ ಎನ್ ಫರ್ಕುಹಾರ್, ಮಾರ್ಟಿನೋ, ಫೌಚರ್, ಫ್ರೇಸರ್, ವುಲ್ಫ್, ಇರ್ವಿನ್, ಎಮ್ ಎ ಟೆಬರ್ಡ್, ಬಿ ಎಲ್ ರೈಸ್,
ಇ ಪಿ ರೈಸ್, ಜೂಲ್ಸ್ ಪ್ಲಾಕ್, ಜೆ ಜಾಲಿ, ವಾಲೆಂಟೈನ್, ಎಲ್ ಡಿ ಬಾರ್ನೆಟ್, ಇ ಬಿ ಹ್ಯಾವ್ ಇನ್ನೂ ಇದೆ. ಯಾಕೆ ನಿಮಗೆ ಹೇಳಿದೆ ಅಂದರೆ, ಈ ಮನುಷ್ಯ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು, ಮೈಸೂರಲ್ಲ ಭಾರತ ಅಲ್ಲ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದ್ದವರು. ಎಷ್ಟರ ಮಟ್ಟಿಗೆ ಅಂದರೆ, ಇವರನ್ನು ಟೀಕೆ ಮಾಡಿ ವಿಮರ್ಶೆ ಮಾಡೋದಕ್ಕಲ್ಲ, ಅಯ್ಯೋ ನೀವು ಇಂಥ ಶೋಧನೆ ಮಾಡಿದ್ರಿ ನಮಗೆ ಗೊತ್ತಿರಲಿಲ್ಲ, ನಾವು ಮಾಡಿದ ತಪ್ಪುಗಳನ್ನು ಇಲ್ಲಿ ತಿದ್ದಿದ್ದೀರಿ ನಮಗೆ ಬಹಳ ಸಂತೋಷವಾಯಿತು, ಈ ತಪ್ಪುಗಳನ್ನು ತಿದ್ದೋ ವಿಚಾರದಲ್ಲಿ ಅವರು ಕರ್ನಾಟಕದ ನೋಡಿ, ಅವರು ವಾಸ್ತವವಾಗಿ ಕನ್ನಡ ಎಮ್ ಎ ಮೊದಲ ಕನ್ನಡ ಎಮ್ ಎ ಪಾಸ್ ಮಾಡಿದವರು ಅನ್ನೋದು ಸರಿ, ಕನ್ನಡ ಪ್ರಧಾನವಾಗಿ ತಗೊಂಡು ದ್ರಾವಿಡ ಭಾಷಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಔಪಚಾರಿಕವಾಗಿ ಎಚ್ ವಿ ನಂಜುಂಡಯ್ಯನವರು 3 ವರ್ಷ ಆದರು, ಅದಾದ ಕೂಡಲೇ ಆದವರು ಆರ್ ನರಸಿಂಹಾಚಾರ್ಯರು, ಅಂದ್ರೆ ಒಂದು ರೀತಿಯಲ್ಲಿ ಅವರೇ ಮೊದಲನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಇವತ್ತೇನು ನಡೀತಾ ಇದೆ, 80 ಎಷ್ಟೇದೋ ನಡೀತಾ ಇದೆಯಲ್ಲ, ಇವರ ಆರಂಭದಲ್ಲಿ ಅಧ್ಯಕ್ಷರಾಗಿದ್ದವರು. ಒಂದು ನಾಲ್ಕನೇದು ನಾನು ಯಾಕೆ ಹೇಳಿದೆ ಅಂದರೆ, ಎಚ್ ವಿ ನಂಜುಂಡಯ್ಯನವರು ಪರಿಷತ್ ಅಧ್ಯಕ್ಷರಾಗಿದ್ದರು, ಆವಾಗ ಇನ್ನೂ ಸರಿಯಾಗಿ ಇದು ವ್ಯವಸ್ಥೆಗೆ ಬಂದಿರಲಿಲ್ಲ, ಆದ್ದರಿಂದ 3 ವರ್ಷ ತಾವೇ ಇಲ್ಲೂ ಆಗೋರು ಅಲ್ಲೂ ಆಗೋರು, ಮೈಸೂರು ಬೆಂಗಳೂರಲ್ಲಿ ಆಗೋರು. ಆದರೆ ದಿಟವಾಗಿ ಒಂದು ಕ್ರಮವಾಗಿ ನಡೆದದ್ದು ಆರ್ ನರಸಿಂಹಾಚಾರ್ಯರ ಅಧ್ಯಕ್ಷತೆಯಲ್ಲಿ. ಈಗ ನಾನು ಹೇಳಿದೆ, ಈಗ ಆತುಕೂರಿನ ವಿಚಾರ ನಾನು ನಿಮಗೆ ಹೇಳಿದೆ, ಯಾಕೆ ಈ ಮಾತು ಹೇಳಬೇಕಾಗಿತ್ತು ಅಂದರೆ, ಅವರು ಕನ್ನಡ ದೇಶದ ಪ್ರೀತಿ ಎಷ್ಟರ ಮಟ್ಟಿಗೆ ಅಂತೆ, ಅಲ್ಲಿ ಅದು ಗಂಗರಾಜ್ಯಕ್ಕೆ ಸೇರಿದ್ದಂಥ ಒಂದು ಪ್ರದೇಶವಾಗಿತ್ತು, ತಮಿಳು ಚೋಳ ರಾಜನಾದಂಥ ರಾಜಾದಿತ್ಯನ ಜೊತೆಯಲ್ಲಿ ಮುಮ್ಮಡಿ ಕೃಷ್ಣ ತಕ್ಕೋಲಂ ಅನ್ನೋ ಸ್ಥಳದಲ್ಲಿ ಒಂದು ಯುದ್ಧ ಮಾಡ್ತಾನೆ, ಭಾರಿ ಯುದ್ಧ ಅದು, ತಕ್ಕೋಲಂ ವಾರ್ಫೇರ್ ಬಹಳ ಪ್ರಸಿದ್ಧವಾದ ಯುದ್ಧ. ಅದರಲ್ಲಿ ಆ ಮುಮ್ಮಡಿ ಕೃಷ್ಣ ರಾಷ್ಟ್ರಕೂಟರ ದೊರೆಗೆ ಸಹಾಯಕನಾಗಿದ್ದವನು ಯಾರಪ್ಪ ಹಾಗೆ ಅಂತ ಹೇಳಿದ್ರೆ, ಗಂಗ ತಲಕಾಡು ಗಂಗರ ಬೂತುಗ ಅಂತ ಅನ್ನೋನು ಸಹಾಯಕನಾಗಿರ್ತಾನೆ, ಅವನಿಗೆ ಅಂಕಕಾರನಾಗಿ ಮಣಲೇರ ಅನ್ನೋನು ಸಹಾಯ ಮಾಡ್ತಾನೆ. ಇದೇನಾಗಿದೆ ಅಂದರೆ, ಅಲ್ಲೊಂದು ವಾಕ್ಯ ಬರ್ತದೆ ಆ ಶಾಸನದಲ್ಲಿ, ಆತುಕೂರು ಶಾಸನದಲ್ಲಿ, ಅದು ಇವಾಗ ಅದೆಲ್ಲ ಬೆಂಗಳೂರು ಮ್ಯೂಸಿಯಂ ಅಲ್ಲಿದೆ. ಏನು ಆ ವಿಚಾರ ಬರ್ತದೆ ಹಾಗೆ ಅಂತ ಹೇಳಿದ್ರೆ, ರಾಜಾದಿತ್ಯನಂ ಸುರಗಿರಿದು ಭೂತುಗಂ ರಾಜಾದಿತ್ಯನಂ ಚೋಳ ರಾಜಾದಿತ್ಯನಂ ಸುರಗಿರಿದು ಕೊಂದಂ ಬಿಸುಗೆಯೇ ರಾಜಾದಿತ್ಯನಂ ಸುರಗಿ ಬಿಸುಗೆಯೇ ಕಳನಾಗಿ ರಾಜಾದಿತ್ಯನಂ ಸುರಗಿರಿದು ಕೊಂದನು ಬಿಸುಗೆಯೇ ಕಳನಾಗಿದ್ದ ಕಳತನದಲ್ಲಿ ಕೊಂದಾಕ್ಬಿಟ್ಟ ಹಾಗೆ ಅಂತ ಹೇಳಿ ಬಿ ಎಲ್ ರೈಸ್, ಪಾಪ ಕನ್ನಡ ಸರಿಯಾಗಿ ಬರ್ತಿರಲಿಲ್ಲ ಇವರು, ವಿದೇಶದವ್ರು ಕನ್ನಡ ಕೆಲಸ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ, ಬಿ ಎಲ್ ರೈಸ್ ಅವ್ರ ಹತ್ರಲೇ ಇವರು ಕೆಲಸ ಕಲಿತಿದ್ದು ಆರ್ ನರಸಿಂಹಾಚಾರ್ಯ. ಅದರಲ್ಲಿ ಬಿ ಎಲ್ ರೈಸು, ಫ್ಲೀಟು, ಸಿವಿಲ್ಲು, ಹುಲ್ಷಿ, 4 ಜನ ರೈಸ್ ಅವರ ಟ್ರಾನ್ಸ್ಲೇಷನ್ ನೋಡಿ ಇವನು ರಾಜಾದಿತ್ಯ ಇವನು ಕೆರಳಿಸ್ದ ಯಾರು ಬೂತುಗನ್ನ, ಆಗ ಬೂತುಗ ಕಳ್ಳತನದಲ್ಲಿ ಅವನ್ನ ಕೊಂದಾಕ್ಬಿಟ್ಟ ಚೋಳರಾಜನನ್ನ. ಹಾಗೆ ಆರ್ ನರಸಿಂಹಾಚಾರ್ಯ ಬರೀತಾರೆ, ಬಿಸುಗೆಯೇ ಕಳನಾಗಿ ಇದ್ರೆ ಆನೆ ಮೇಲಿನ ಅಂಬಾರಿಗೆ ಬಿಸುಗೆ ಅಂತ ಇರೋದು, ಅಂಬಾರಿ ಮೇಲೆ ಹಾರಿ ತನ್ನ ಕತ್ತಿಯಿಂದ ಕೊಂದಿರೋದು ಇದು, ಇವನ ಶೌರ್ಯವನ್ನು ತೋರಿಸುವಂತ ಬಿಸುಗೆಯೇ ಕಳನಾಗಿ ಅಂದ್ರೆ ಆನೆಯ ಮೇಲಿನ ಅಂಬಾರಿಯೇ ಯುದ್ಧರಂಗವಾಗಲು ಚೋಳ ರಾಜಾದಿತ್ಯನನ್ನ ಕತ್ತಿಯಿಂದ ಇರಿದು ಕೊಂದ, ಇದು ನಿಜವಾದ ಅರ್ಥ. ಅನ್ಯಾಯವಾಗಿ ಕನ್ನಡ ಸೀಮೆಯ ದೊರೆಗೆ ಅನ್ಯಾಯವಾಗಿ ಅಪವಾದ ಬರ್ತಿರೋದನ್ನ ನೋಡಿ ನಾನು ತುಂಬಾ ವ್ಯಸನ ಪಟ್ಟೆ ಅಂತ ಬರೀತಾರೆ. ಆ ವ್ಯಸನ ಪಟ್ಟು ಅವ್ರೇನ್ ಮಾಡಿದ್ರು, 1909 ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್ ಅಲ್ಲಿ ಒಂದು ಪತ್ರಿಕೆ, ಜರ್ನಲ್ ಆಫ್ ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಂತ, ಆ ಪತ್ರಿಕೆಗೆ ಒಂದು ಲೇಖನ ಬರ್ತಿದ್ದರು. ಆಗ ತಕ್ಷಣ ಫ್ಲೀಟ್ ಕಾಗದ ಬರ್ತಿರುತ್ತೆ, ಎಂಥ ಅನ್ಯಾಯ ಆಗೋಗ್ತಿತ್ತು, ರೈಸ್ ಅವರು ಕೊಟ್ಟ ಅನುವಾದ ಇಟ್ಕೊಂಡು ನಾವು ಈ ರೀತಿ ಮಾಡಿಬಿಟ್ವಿ, ತಪ್ಪಾಯಿತು, ನೀವು ಆ ದೊರೆಗೆ ಬರ್ತಾ ಇದ್ದಂಥ ಒಂದು ಅಪಕೀರ್ತಿಯನ್ನು ತಪ್ಪಿಸಿದ್ರಿ, ನಮ್ಗೆ ಭಾಳ ಸಂತೋಷವಾಗಿದೆ ಅನ್ನೋ ಮಾತನ್ನು ಅವರು ಬರೀತಾರೆ. ನೋಡಿ, ನಮ್ಮ ಕನ್ನಡ ಸೀಮೆಯ ದೊರೆಗೆ ಬರುತ್ತಿದ್ದ ಅನ್ಯಾಯವಾದ ಅಪವಾದವನ್ನು ನೋಡಿ ನಾನು ವ್ಯಸನ ಪಟ್ಟೆನು. ಈಗ ನಮ್ಮ ಹಿರಿಯರನ್ನು ಬೈದ್ರು ನಾವು ಕೇರ್ ಮಾಡೋಲ್ಲ, ಅದು ಅವಯ. ಆದರೆ ಒಬ್ಬ ದೊರೆಯನ್ನು, ತನ್ನ ಸೀಮೆಯ ದೊರೆಯನ್ನು ಕೊಡ್ತು, ಯಾಕೆಂದರೆ ಅದು ಕೂಡ ಮಂಡ್ಯ ಸೀಮೆ. ಈ ಮಂಡ್ಯ ಅನ್ನೋ ಹೆಸರು ಕೂಡ ಈ ಶ್ರೀ ವೈಷ್ಣವ ಬ್ರಾಹ್ಮಣರೇ ಕೊಟ್ಟಿರುವಂಥದ್ದು. ಇದು ಅದು ಏನಾಗಿದೆ, ಹಿಂದೆ ಅನಾದಿ ಅಗ್ರಹಾರವಾಗಿತ್ತು, ಇವರು ಅನಂತಾಚಾರ್ಯ ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಕೆಳಗಿನ ತಿರುಪತಿ ಒಳಗೆ ಇಳೆಯ ಮಂಡಯಂ ಅಂತಂದು ಊರು. ಆಮೇಲೆ ಅದರ ಬಗ್ಗೆ ನಾನು ಬಲ್ಲಂತ ಒಬ್ಬರು ಹಿರಿಯರು, ಒಬ್ಬರು ವಕೀಲರಿದ್ದರು, ದೊರಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ, ಬಹಳ ವಯಸ್ಸಾಗಿತ್ತು ನಾವು ನೋಡಿದಾಗಲೇನೆ ಅವರಿಗೆ, ಅವರನ್ನ ಅಲ್ಲಿ ಕಳಿಸ್ಕೊಟ್ಬ, ಗಾಜಲ ಮಂಡಯಂ, ಚಿಂದ ಮಂಡಯಂ, ತಿರುಮಂಡಯಂ,
ಇಳೆಯ ಮಂಡಯಂ ಅನ್ನೋ ಊರಿನ ಊರುಗಳೆಲ್ಲ ಇವೆ ಅಲ್ಲಿ ರೇಣಿಗುಂಟ ಕಡಪ ಈ ಭಾಗಗಳಲ್ಲಿ ಅದು ಇಲ್ಲಿ ಅದಕ್ಕಿಂತ ಹಳೆಯದು ಅಂತ ಒಬ್ಬರು ಸಾಧಿಸಿದ್ದಾರೆ ಮಂಡ್ಯ ಇದಿದೆಯಲ್ಲ ಈ ಹಳೆ ಮಂಡ್ಯ ಇದೇ ನಿಜವಾದ ಮಂಡ್ಯ ಇಲ್ಲಿಂದ ಅಲ್ಲಿಗೆ ಹೋದಾಗ ಅಲ್ಲಿ ಎಳೆಯ ಮಂಡ್ಯ ಇದು ಬಾಲ ಮಂಡ್ಯ ಅಂತ ಹೇಳಿ ಅಲ್ಲಿ ಹೆಸರಿಟ್ಕೊಂಡ್ರು ಹಾಗೆ ಇದೇನಾದರೂ ಇರಲಿ ಇದು ಇನ್ನೊಂದು ನಿಮಗೆ ಹೇಳಬೇಕು ಏನು ಅಂದ್ರೆ ಇಡಿ ಕರ್ನಾಟಕದಲ್ಲಿ 27 ಜಿಲ್ಲೆಯೋ ಮತ್ತೆ ಇನ್ನಷ್ಟು ಜಿಲ್ಲೆಯೋ ಇದೆ ಈ ಜಿಲ್ಲೆಗಳಲ್ಲಿ ಯಾವುದೇ ಜಿಲ್ಲೆಯ ನೀವು ಕಾನೇಶುಮಾರಿ ತಕೊಂಡ್ರೂ ಕೂಡ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದ ಅಗ್ರಗಣ್ಯ ವಿದ್ವಾಂಸರುಗಳು ಈ ಜಿಲ್ಲೆಯಲ್ಲಿ ಬಂದಷ್ಟು ಜನ ಬಂದಿಲ್ಲ ಇದು ನನ್ನ ಅಂದಾಜು ಒಂದು ಪಟ್ಟಿಯನ್ನ ಮಲ್ಲಾರಾಜರು ತಯಾರಿಸಿದ್ದೀನಿ ಅಂತ ಹೇಳಿದ್ರು ಆ ಪಟ್ಟಿಗೆ ಇನ್ನಷ್ಟು ನಾನು ಸೇರಿಸಬಹುದು ಅದು ಹಾಗೆ ಎಂ ಎ ರಾಮಾನುಜಯ್ಯಂಗಾರ್ ಎಸ್ ಟಿ ನರಸಿಂಹಾಚಾರ್ಯರು ಹೊಸಗನ್ನಡದ ಕಣ್ಮಣಿ ಅಂತಾರೆ ಅವರು ಶ್ರೀರಂಗಪಟ್ಟಣ ಈ ಕಡೆ ಇದ್ದವರೇನೆ ಆರ್ ನರಸಿಂಹಾಚಾರ್ಯರ ಸೋದರ ವರ್ಗದವರು ಕಸಿನ್ ರಿಲೇಷನ್ಶಿಪ್ ಅಲ್ಲಿ ಇದ್ದವರು ಅವರಿಬ್ಬರು ಸೇರಿಯ ಕರ್ನಾಟಕ ವಿಚರಿತೆ ಅಂತ ಬರೀತಾರೆ ಆದ್ದರಿಂದ ಈಗ ಅವರ ಏನೇನು ಪುಸ್ತಕ ಬರೆದಿದ್ದಾರೆ ಅಂತ ಹೇಳ್ತು ಅದರಲ್ಲಿ ನೋಡಿ ಆ ನಗೆಗಡ್ಲು ಅನ್ನೋದಿದೆಯಲ್ಲ ಆ ನಗೆಗಡ್ಲು ಅನ್ನೋದಿದೆಯಲ್ಲ ಅದು ತಮಿಳು ಮೂಲದಿರಲಿ ಎಲ್ಲ ಇರಲಿ ಆ ಗಾಂಪರೊಡೆಯರು ಅಂತ ಅನ್ನೋದು ಅದಕ್ಕೆ ಅಲ್ಲಿರ್ತಕ್ಕಂಥ ಮಂಕ ಮಡಿಯ ಮಡಿ ಇದೆಲ್ಲ ಅವ್ರು ಕೊಟ್ಟ ಹೆಸರುಗಳು ಈಚೆಗೆಲ್ಲ ಐತಿಹ್ಯವಾಗಿ ಹೋಯಿತು ಎಲ್ಲರೂ ಈಗ ಗಾಂಪರೊಡೆಯರು ಗಾಂಪ ಅಂತ ಹೇಳಿ ಹೇಳುವಂಥ ಮಾತು ಅಲ್ಲಿಂದ ಬಂದೆ ಆಮೇಲೆ ನೀತಿವಾಕ್ಯ ಮಂಜರಿಯ ಭಾಗಗಳು ಎಲ್ಲ ತಮಿಳಿನಿಂದ ಅನುವಾದ ಮಾಡಿದ್ದಾರೆ ಎಷ್ಟನ್ನು ಕನ್ನಡದಲ್ಲಿ ಬರೀತಾರೆ ಅವ್ರು ಬರೆದದ್ದು ಬಹಳ ಕಷ್ಟವಾಯಿತು ಅಂತ ಯಾರು ಹೇಳಿದ್ರಂತೆ ಆರ್ ನರಸಿಂಹಾಚಾರ್ಯ ಅಂತ ವಿದ್ವಾಂಸರು ಇದಕ್ಕಿಂತ ಸುಲಭವಾಗಿ ಬರೆಯೋಕೆ ಸಾಧ್ಯವೇ ಇಲ್ಲ ಅಂತ ಇನ್ನೊಬ್ಬರು ಹೇಳಿದ್ರಂತೆ ಆರ್ ನರಸಿಂಹಾಚಾರ್ಯ ವಿದ್ವಾಂಸರು ಇದಕ್ಕಿಂತ ಸುಲಭ ಬರೆಯೋಕೆ ಸಾಧ್ಯವಿಲ್ಲರಿ ಹಾಗೆ ಅದರಿಂದ ಒಂದು ಪುರಾತತ್ವ ಇಲಾಖೆಯಲ್ಲಿ ಅವರು ಬಿ ಎಲ್ ರೈಸ್ ಅವರ ಮಾರ್ಗದರ್ಶನದಲ್ಲಿ ಮೊದಲು ಕೆಲಸಕ್ಕೆ ಸೇರಿ ಎಲ್ಲ 120 130 ವರ್ಷಗಳ ಹಿಂದಿನ ಕತೆ ಇದೆಲ್ಲನೂ ಐತೆ ಅಲ್ಲಿ ಎಷ್ಟು ಶಾಸನಗಳನ್ನು ಸಂಗ್ರಹಿಸಿದ್ರು ಎಷ್ಟು ನಾಣ್ಯಗಳನ್ನು ಓದಿದ್ರು ಎಷ್ಟು ಉತ್ಖನನಗಳನ್ನು ನಡೆಸಿದ್ರು ಇದರ ಬಗ್ಗೆ ಆಮೇಲೆ ಕೆಲವರು ಕೆಲಸ ಮಾಡಿದ್ರಲ್ಲ ಅವರು ಇವರು ಮಾಡಿ ಬಿಟ್ಟ ಕೆಲಸ ಪ್ರಕಟವಾಗದೇ ಇರೋದನ್ನು ಎಷ್ಟನ್ನೋ ಮಾಡಿದ್ರು ಅವರು ಎಂ ಎಚ್ ಕೃಷ್ಣ ಎಂ ಶೇಷ ಇವ್ರನ್ನೆಲ್ಲ ನಾವು ಬಲ್ಲವಿ ಇವರುಗಳು ಇಲ್ಲಿ ಮಾಡಿ ಪ್ರಕಟವಾಗಿರಲಿಲ್ಲ ಅವರು ಮುಂದುವರಿಸಿದ್ರು ಅದು ಕೆಲಸವೇ ನಡೆದಿಲ್ಲ ಆಮೇಲೆ ಯಾರು ಏನು ಕೆಲಸ ಮಾಡಿಲ್ಲ ಇವರೊಬ್ಬರೇ ಆಧಾರ ಅಂತ ಅಲ್ಲ ಅದು ಪ್ರಶ್ನೆ ಬಟ್ ಅಷ್ಟು ಕೆಲಸಗಳನ್ನ ಮಾಡಾಕಿದ್ರು ಒಂದು ಸಂಗತಿ ನಮ್ಮ ಗುರುಗಳು ಹೇಳೋರು ಅವ್ರ ಆರ್ ನರಸಿಂಹಾಚಾರ್ಯನ ಬಲ್ಲವರು ಏನು ಅಂತ ಹೇಳಿದ್ರೆ ಅವರು ಬೆಳಗ್ಗೆ 7:00 to 7:30 ಹೀಗೆ ಹೊರಟ್ರೆ ಆಫೀಸಲ್ಲಿ ಹೊರಗಡೆ ಕೆಲಸ ಆಯಿತು ಆಫೀಸಲ್ಲಿ ಕೆಲಸ ಮಾಡುವಾಗಲೇ 5 to 6 ಕಚೇರಿ ಮುಚ್ಚಬೇಕಿದೆ ಆ ಇವನನ್ನು ಜವಾನನ್ನು ಬರಹೇಳಿ ಅವರು ಅಪ್ಪ ನೀನು ಬೀಗದ ಕೈ ನನ್ನ ಹತ್ರ ಇರಲಿ ನೀನು ಹೋಗು ನಾ ಬರ್ತೀನಿ ಅಂತ ಹೇಳಿ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ರು ಅಂತ ಅಂದರೆ ನಿರಂತರವಾದ ಕೆಲಸವನ್ನು ಅವರು ಮಾಡಿ ಹಾಕಿದರು ನಿರಂತರವಾದ ಕೆಲಸವನ್ನು ಇದು ಈ ವಿಚಾರದಲ್ಲಿ ಅವರನ್ನು ಟಿ ಟಿ ಶರ್ಮರು ಕೇಳ್ತಾರೆ ಇಷ್ಟೊಂದು ಅನುಭವ ಸಂಪತ್ತು ನೀವು ಗಳಿಸಿದ್ದೀರಿ ನೀವು ನಿಮ್ಮ ಆತ್ಮಕಥೆ ಬರೀರಿ ಅಂತ ಹೇಳಿದ್ರು ಅವ್ರು ನಕ್ಕಬಿಟ್ರಂತೆ ನಮಗೆ ದೇಶದ ಕಥೆ ಬರೆಯೋದಕ್ಕೇನೆ ನನಗೆ ಸಮಯ ಸಾಲದಲ್ಲಪ್ಪ ನನ್ನ ಕಥೆ ಬರೀ ಅಂತ ಕೇಳ್ತಾ ಇದೆಯಲ್ಲ ನಾನು ಕಥೆ ಬರೆದ್ರೆ ಏನು ತಮಾಷೆಯಾಗಿರ್ತದೆ ಅದರಲ್ಲಿ ಏನಿರುತ್ತೆ ವಿಶೇಷ ಅಂತ ಅವರು ಮಾತನಾಡುವಾಗ ಮಾಸ್ತಿಯವರ ಭಾಷಣ ಕೇಳಿದವರು ನಿಮ್ಮಲ್ಲಿ ಅನೇಕರು ಇರ್ಬೋದು ಆ ಮಾಸ್ತಿಯವ್ರ ಮಾತು ಒಂದು ರೀತಿಯಲ್ಲಿ ಒಂದು ಕಾನ್ವರ್ಸೇಷನ್ ಒಂದು ಸಂವಾದ ನಡೆಸ್ತಾ ಇರ್ತದೆ ಹಾಗೆ ಆರ್ ನರಸಿಂಹಾಚಾರ್ಯರು ಮಾತನಾಡುವಂತಹ ಒಂದು ಸಂಭಾಷಣೆ ಶೈಲಿಯಲ್ಲಿ ಮಾತನಾಡ್ತಾ ಇದ್ರು ಅಂತ ಹೇಳಿ ಗುರುತಿಸ್ತಾರೆ ಇದು ಅವರ ಇನ್ನೊಂದೇನೆಂದರೆ ಈ ಪುರಾತತ್ವ ಇಲಾಖೆಯಿಂದ ಹೇಳಿದ್ನಲ್ಲ ಬೇಲೂರಿನ ದೇವಾಲಯ ಅಥವಾ ದೊಡ್ಡ ಅವರು 6 ಹೊಯ್ಸಳ ದೇವಾಲಯಗಳು ಆ ಹೊಯ್ಸಳ ಶೈಲಿ ಎನ್ನುವ ಮಾತು ಬಂದದ್ದು ಆರ್ ನರಸಿಂಹಾಚಾರ್ಯ ಅಲ್ಲಿವರೆಗೂ ಚಾಲುಕ್ಯರ ಶೈಲಿಯಿಂದ ಬಿಡೋರು ಎಲ್ಲ ಚಾಲುಕ್ಯರ ಶೈಲಿಯಿಂದ ಆದರೆ ಮೈಸೂರು ಸಂಸ್ಥಾನಕ್ಕೆ ವಿಶಿಷ್ಟವಾದಂತಹ ಒಂದು ಶಿಲ್ಪ ಕಲೆ ಇದೆ ಮತ್ತು ವಾಸ್ತು ಪದ್ಧತಿ ಇದೆ ಅದನ್ನು ನಾವು ಹೊಯ್ಸಳ ಶೈಲಿ ಕರೀಬೇಕು ಅಂತ ಹೇಳಿ ಗುರುತಿಸಿ ಒಂದು 6 ಇದು ಹೊಯ್ಸಳ ದೇವಾಲಯಗಳ ವಿಮರ್ಶೆಯನ್ನು ಮಾಡೋರು ಅವುಗಳನ್ನು ನೋಡಬೇಕು ಅವರು ಆರ್ ನರಸಿಂಹಾಚಾರ್ಯ ಒಂದು ಮಾತು ಹೇಳೋರು ಟಿ ಟಿ ಶರ್ಮರು ಅವ್ರ ಮನೆಗೆ ಹೋದರೆ ಅಪ್ಪ ಅವರು ತಮಗೆ ಬಂದಿದ್ದ ಪ್ರಶಸ್ತಿ ಬಂಗಾರದ ಪದಕ ಇದೆಲ್ಲ ತೋರಿಸ್ ನೀವು ಚಿಕ್ಕವರಪ್ಪ ನೋಡಿ ಸಂತೋಷ ಪಡಬೇಕಾದವರು ಹಾಗೆ ಈಗ ಅವರು ಟಿ ಟಿ ಶರ್ಮರು ತುಂಬ ಹಳಬರು ಅವರು 100 ವರ್ಷದ ಮೇಲೆ ಆಗೋಯ್ತು ಈಗ ಹೋಗಿ ಎಷ್ಟೋ ವರ್ಷಗಳಾಯಿತು ಆಮೇಲೆ ಒಂದು ಮಾತು ಹೇಳ್ತಾರೆ ಕೊಂಚ ಸ್ತೋತ್ರ ಪ್ರಿಯರು ಮೆಚ್ಕೋಬೇಕು ಜನ ನೋಡಬೇಕು ಸಂತೋಷ ಪಡಬೇಕು ಅಂತ ಇದು ಇರ್ತದೆ ಅದು ಆಮೇಲೆ ರಿಪೋರ್ಟ್ಸು
ಅವರು ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಆ ನಾಣ್ಯಗಳು ಪುಸ್ತಕಗಳ ಶೋಧನೆ ಆಮೇಲೆ ಶಿಲ್ಪಗಳ ಶೋಧನೆ ಆಮೇಲೆ ಶಾಸನಗಳ ಶೋಧನೆ ಅವುಗಳ ವಿಮರ್ಶೆ ಅವುಗಳ ಭಾವಚಿತ್ರಗಳು ಇದೆಲ್ಲ ಹಾಕಿ ಸರ್ಕಾರ ಚೆನ್ನಾಗಿ ದುಡ್ಡು ಕೊಡೋದು ನಾಲ್ವಡಿಯವ್ರ ಸರ್ಕಾರ ಸೊಗಸಾದ ಇದು ಆ ವಾಲ್ಯೂಮ್ಸ್ನ ಇದನ್ನು ಓದಿಪ್ಪ ಅನ್ನೋರು ಇದನ್ನು ಗಟ್ಟಿಯಾಗಿ ಓದಿ ಅನ್ನೋರಂತೆ ಆಮೇಲೆ ನೋಡಿ ಆ ವಿದೇಶದ ಪರಂಗಿ ಜನ ಎಷ್ಟು ಮೆಚ್ಚಿಕೊಂಡು ಎಷ್ಟೊಂದೆಲ್ಲ ಕಾಗದ ಬರೀತಾರೆ ಎಷ್ಟು ಸಂತೋಷ ಪಡ್ತಾರೆ ನಮ್ಮ ಜನ ನಿರ್ಭಾಗ್ಯರು ಇದು ನೋಡೋ ಆಸಕ್ತಿ ಕೂಡ ಇಲ್ವಲ್ಲ ಇವರಿಗೆ ಏನು ಕೆಲಸ ನಡೀತಾ ಇದೆ ಅಂತ ಇವರಿಗೆ ಗೊತ್ತಿಲ್ವಲ್ಲ ಹಾಗೆ ಅಂತ ಹೇಳಿ ಅವರು ವ್ಯಸನ ಪಡೋರು ಹಾಗೆ ಅಂತ ಹೇಳಿ ಅವರು ಬರೀತಾರೆ ಅಂದ ಅವರ ಸಾಧನೆಗಳು ಚಿರಕಾಲಿಕವಾಗಿರ್ತಕ್ಕಂಥದ್ದು ನಮ್ಮ ದೌರ್ಭಾಗ್ಯ ಏನಂದರೆ ಅವ್ರ ಬಗ್ಗೆ ಹೆಚ್ಚು ಈಗ ಒಂದು ಪಿ ಎಚ್ ಡಿ ಸಂಶೋಧನೆ ಮಾಡ್ಬೋದು ಒಂದು ಎಲಿಟ್ ಸಂಶೋಧನೆ ಮಾಡ್ಬೋದು ಅವ್ರ ಮೇಲೆ ಬೇಕಾದಷ್ಟು ಪುಸ್ತಕಗಳು ಬರ್ಬೋದು ಆದರೆ ಬಂದಿಲ್ಲ ಇದಕ್ಕೆ ಕಾರಣ ಬಹುಶಃ ಅವರು ಮೇಷ್ಟ್ರಾಗಿ ವಿದ್ಯಾರ್ಥಿಗಳ ಅವ್ರು ಮೇಷ್ಟ್ರಾಗಿದ್ದರು ಯಾವ ಕಾಲಕ್ಕೆ ಅದು ಏನು 1890 ಆ ಸುಮಾರಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ ಪಾಠ ಹೇಳ್ತಿದ್ರು ಅವರು ಸ್ವಲ್ಪ ಸ್ವಲ್ಪ ಕಾಲ ಆವಾಗ ಏನಂದರೆ ಅದು ಈ ಇಲಾಖೆಗಳು ಸರ್ಕಾರದ ಇಲಾಖೆ ಒಂದು ಕಡೆ ಟ್ರಾನ್ಸ್ಲೇಟರ್ ಆಗಿ ಹೋದರು ಇನ್ನೊಂದು ಕಡೆ ಡೈರೆಕ್ಟರ್ ಆಗಿ ಇದಕ್ಕೆ ಹೋದರು ಆಮೇಲೆ ಮೇಷ್ಟ್ರಾಗಿ ಹೋದರು ಈಗ ಇವ್ರು ಹೇಳಿದ್ರು ಈಗ ದಿವಾನ್ ರಂಗಾಚಾರ್ಯರು ಈ ಮಾತು ಹೇಳಿದ್ರು ಹಾಗೆ ಅಂತ ಹೇಳಿ 6,000 ಮೈಲಿ ಆ ಪರಂಗಿಯವರು ಬಂದು ಇವರು ಇಲ್ಲಿ ಕೆಲಸ ಮಾಡಿ ಪೆನ್ಷನ್ ತಗೊಂಡು ಅವ್ರ ಊರಿಗೆ ಹೋಗ್ತಾರೆ ನೀನು ಇಲ್ಲಿರೋ ಚಿಕ್ಕಮಗಳೂರಿಗೆ ಹೋಗೋದಕ್ಕೆ ಏನೇ ನೀನು ಈಗ ಅಳ್ತೀಯ ಹಾಗೆ ಅಲ್ಲಿ ಹೋಗು ಕೆಲಸ ಮಾಡ್ತೀಯ ಹಾಗೆ ಅಂತ ಹೇಳಿ ಅದು ನಿಜ ಅದು ಬಾಲ್ಯದ ಕಾಲದಲ್ಲಿ ಅಂತ ಒಂದು ಆತಂಕ ಆಮೇಲೆ ಆ ಕಾಲದಲ್ಲಿ ಏನು ಈಗ 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 ಹತ್ತಿರವಾಗಿದೆ ಪ್ರದೇಶಗಳು ಈಗ ವಾಹನ ಸೌಕರ್ಯಗಳಿವೆ ಆವಾಗ ಎಲ್ಲಿತ್ತು ಅದೇ ಬೇರೆ ಪ್ರಾಂತ ಅನ್ನೋ ಹಾಗೆ ನಮಗೆ ಕಾಣಿಸ್ತಾ ಇತ್ತು ಈ ರೀತಿ ಆರ್ ನರಸಿಂಹಾಚಾರ್ಯರು ನೋಡಿ ಅವ್ರ ಬಗ್ಗೆ ಅವರು ಸಾಮಾಜಿಕವಾಗಿ ಬೇಕಾದಷ್ಟು ಸಂಘ ಸಂಸ್ಥೆ ಎಲ್ಲೆಲ್ಲಿ ದಕ್ಷಿಣ ಭಾರತದಲ್ಲಿ ಯಾವ ಯಾವ ಶ್ರೀ ವೈಷ್ಣವ ಕ್ಷೇತ್ರಗಳಿದೆಯೋ ಅಲ್ಲಿ ಎಲ್ಲ ಕಡೆಯೂ ಆ ದತ್ತಿಗಳನ್ನು ಇರಿಸಿದ್ರಂತೆ ಆಮೇಲೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ರು ಅದು ದೇವರು ಕೊಟ್ಟ ಅವಕಾಶಗಳನ್ನು ಅವರು ತುಂಬ ಉಪಯೋಗಿಸ್ಕೊಂಡ್ರು ನೋಡಿ ಇಲ್ಲಿ ಅವರ ಹೇಗೆ ಸ್ಮರಿಸ್ತಾರೆ ಅಂತ ನೋಡಿ ಇದು ಅವರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆರಂಭ ಆದಾಗ ಇವ್ರನ್ನ ಇನ್ವೈಟ್ ಮಾಡಿದ್ರು ನೀವು ಅದಕ್ಕೆ ನೀವು ಪ್ರೊಫೆಸರ್ ಆಗಿ ಬನ್ನಿ ಅಂತ ಮೈಸೂರು ಸರ್ಕಾರ ಕಳಿಸ್ಕೊಡ್ಲಿಲ್ಲ ನಿಮ್ಮನ್ನು ಕಳಿಸ್ಕೊಡೋದಕ್ಕೆ ನಮಗೆ ನಾವು ಸಿದ್ಧವಾಗಿಲ್ಲ ಹಾಗೆ ಅಂತ ಹೇಳಿದ್ರು ಅವರು ಆಮೇಲೆ ಇಲ್ಲೇ ಮೈಸೂರಿನವರು ಇನ್ನೊಬ್ಬರು ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತನೋರು ಅಲ್ಲಿ ಹೋದ್ರು ಅವರು ಕರ್ನಾಟಕ ವಿಚಿತ್ರೆಯನ್ನು ನೋಡಿದ ಮೇಲೆ ಇದು ಒಂದು ಅದ್ಭುತವಾದ ಕೃತಿ ದಕ್ಷಿಣ ಭಾರತದ ಭಾಷೆಗಳಲ್ಲಿಯೇ ಇಂತಹ ಕೃತಿಗಳು ಇದೇ ಮೊದಲನೆಯದು ಅಂದರು ಆಮೇಲೆ ಅನಂತವಾದ ಕೀರ್ತಿ ಸ್ಥಾಪನೆಗೆ ಇದೊಂದೇ ಕೃತಿ ಸಾಕು ಅಂದರು ಬೆನಗಲ್ ರಾಮರಾಯರು ಆಮೇಲೆ ಕವಿಗಳ ಚರಿತ್ರೆಯನ್ನು ಈ ರೀತಿಯಾಗಿ ಪರಿಶೋಧಿಸಬೇಕೆಂದು ಕರ್ನಾಟಕ ಪ್ರಪಂಚಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟ ಆದ್ಯ ಗುರು ಅಂದರು ಇನ್ನೊಬ್ಬರು ಪುರಾತತ್ವ ಅನ್ವೇಷಣೆಯ ವಿಷಯದಲ್ಲಿ ಕರ್ನಾಟಕವಿಗಳ ಕಾಲನಿರ್ಣಯದ ಗ್ರಂಥಮರ್ಶಿ ಆಚಾರ್ಯರು ಕರ್ನಾಟಕದಲ್ಲಿ ನೂತನ ವಾತಾವರಣವನ್ನೇ ಉಂಟು ಮಾಡಿದವರಲ್ಲಿ ಮೊದಲಿಗರಾದರು ಅಂದರು ಕರ್ನಾಟಕ ಭಾಷಾಮಾತೆ ಅನುಪಮ ಸೇವಕರಲ್ಲಿ ಅಗ್ರತಾಂಬೂಲವನ್ನು ಹೊಂದಲು ಇವರು ಅರ್ಹರು ಅಂದರು ಕರ್ನಾಟಕ ಆಮೇಲೆ ಅಭಿನವ ಕನ್ನಡ ಸೀಮಾ ಪುರುಷರು ಅಂದರು ಕನ್ನಡ ಸಾಹಿತ್ಯದ ಕೊಲಂಬಸ್ ಅಂದರು ಆಮೇಲೆ ಇದು ಇದು ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಈ ಡಿಸ್ಟೆನ್ಸ್ ಇದೆಯಲ್ಲ ಈ ದೂರ ತುಂಬ ಹಳದಿ ಹೇಳಿದ್ರಲ್ಲ ತಾತನ ಹೆಸರು ಗೊತ್ತಿಲ್ಲ ನಮಗೆ ಮುತ್ತಾತನ ಹೆಸರು ಮೊದಲೇ ಗೊತ್ತಿಲ್ಲ ಅಂತ ಹಾಗಾಗಿ ಹೋಗ್ಬಿಟ್ಟಿದೆ ಆದರೆ ಇದನ್ನೆಲ್ಲ ನಾವು ಅವರ ಸಂತತಿಯವರು ಅದು ಬೌದ್ಧಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಅವರ ಸಂತತಿಯವರು ಯಾರಿದ್ದಾರೆ ಅವರು ಇದನ್ನ ಉಳಿಗೊಡಿಸಬೇಕು ಅವರ್ಯಾರೋ ಮಾಡ್ತಾರೆ ಯಾರೋ ಬಂದಿದ್ರು ಯಾರೋ ಹೇಳಿದ್ರು ಅಲ್ಲ ಈಗ ಈ ಸ್ಥಾನದಲ್ಲಿ ಹುಟ್ಟಿ ಇದನ್ನ ನೋಡೋಕಂತಲೇ ನಾನು ಬಂದಿದ್ದೆ ಇವತ್ತು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಅಷ್ಟು ಒಂದು ರೀತಿಯ ವಿಶ್ವವ್ಯಾಪ್ತಿಯನ್ನು ಪಡೆದಂತಹ ವ್ಯಕ್ತಿ ಅವರು
ವಿಶ್ವವ್ಯಾಪ್ತಿಯನ್ನು ಪಡೆದಂತಹ ವ್ಯಕ್ತಿ. ಅವರ ಹೆಸರನ್ನ ಜೀವಂತವಾಗಿ ಇಡೋದು ಅವರ ಸಂತತಿಯವರ ಕಥೆ. ಇವ್ರು ಹೇಳಿದ್ರಲ್ಲ ಪಿತೃಪಕ್ಷ ಮಾಡ್ತೀವಿ ಅಂತ, ಇದು ಆ ತರಹ ಈ ರೀತಿ ಅವರ ಹೆಸರನ್ನ ಚಿರಸ್ಥಾಯಿಗೊಳಿಸೋದಕ್ಕೆ ನಾವು ಮಾಡಬೇಕದ್ದು ಬಹಳ ಇರ್ತದೆ. ಅವರು ಏನು ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮಾಡೋರು. ನಿಮ್ಮಾಗಿ ಇಂಗ್ಲಿಷ್ ಬರೆಯೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಇಂಗ್ಲಿಷ್ ಜನವೇ ಹೇಳುವಂತಹ ಸ್ಥಿತಿಯಲ್ಲಿದ್ದರು. ನಿಮ್ಮಾಗಿ ಇಂಗ್ಲಿಷ್ ಬರೆಯೋಕೆ ಸಾಧ್ಯವಿಲ್ಲ. ಅದ್ಭುತವಾದಂತಹ ಪ್ರೌಢಿಮೆ ಅವರ ಮೇಷ್ಟ್ರೆ ಹೇಳೋರು. ನೀನು ಇಂಗ್ಲಿಷಲ್ಲಿ ಸಂಸ್ಕೃತದಲ್ಲಿ ಅಪಾರವಾದ ಪಾಂಡಿತ್ಯ ನಿನಗಿದೆ. ಹಾಗೆ ಅವು ವಿಶ್ವೇಶ್ವರಯ್ಯನವರು ಇವರಿಗಿಂತ ಒಂದು ವರ್ಷ ಸೀನಿಯರ್. ಅವರು 1891ರಲ್ಲಿ ಅವರು 1881ರಲ್ಲಿ ಬಿ ಎ ಮಾಡಿದ್ರು. ಇವರು 82ರಲ್ಲಿ ಬಿ ಎ ಮಾಡಿದ್ರು ನಮ್ಮ ಇದ್ರ ಪ್ರಕಾರವಾಗಿ. ಅದರಿಂದ ಇದು ಇದೊಂದು ಪುಣ್ಯ ಭೂಮಿ. ಅವ್ರ ಹೆಸರನ್ನ ಚಿರಸ್ಥಾಯಿಗೊಳಿಸೋದಕ್ಕೆ ನೀವು ಸ್ಥಳೀಕರು ಏನಾದರೂ ಕಾರ್ಯಕ್ರಮಗಳನ್ನು ನೀವು ಹಾಕ್ಕೊಳ್ಬೇಕು. ಈ ಹಿನ್ನೆಲೆ ಅನೇಕರಿಗಿಲ್ಲ. ಎಷ್ಟೋ ಗ್ರಾಮಗಳು ದಿಟ್ಟವಾಗಿ ಕುಗ್ರಾಮಗಳು, ನಿಮ್ಮದು ಸುಗ್ರಾಮ. ನಿಮ್ಮದು ಇಂಥ ಮಹನೀಯರ ಜನ್ಮಸ್ಥಾನವಾಗಿದೆಯಲ್ಲ ಅದು ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಹೆಸರು ಹಾಗೆ ಮಾಸ್ತಿ ಗ್ರಾಮದ ಮೂಲಕವಾಗಿ ಮಾಸ್ತಿ ಗ್ರಾಮಕ್ಕೆ ಅವರ ಹೆಸರು ಹೇಗೆ ಒಂದು ಆಸ್ತಿಯೋ ಹಾಗೆ ಇದು ಕೂಡ ಆ ಒಂದು ಆಸ್ತಿ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅವರು ಅನೇಕ ದಶಕಗಳು ಶತಕಗಳು ನಮ್ಮ ನಡುವೆ ಅದು ಬೆಳಗುವ ಸೂರ್ಯ ಇದ್ದ ಹಾಗೆ ಅದನ್ನು ನಾವು ಚಿರಸ್ಥಾಯಿಯಾಗಿ ಇಡಬೇಕು. ಅವರ ಭಾವಚಿತ್ರ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ಅದು ನನಗೆ ಬಹಳ ಇಷ್ಟವಾಯಿತು. ಅದು ಆ ಭಾವಚಿತ್ರ ಇಲ್ಲಿ ಶಾಲೆಗಳಲ್ಲಿರಬೇಕು. ಮತ್ತು ಆ ಹುಡುಗರಿಗೆ ಹೇಳಬೇಕು ನಾವು ಇವರು ಇಂಥವರು ಈ ಊರಿನವರು ಅಂತ ಹೇಳಿದ್ರೆ ಅವ್ರಿಗೊಂದು ಸ್ಫೂರ್ತಿ ಉಂಟಾಗ್ತದೆ. ಅವ್ರ ಹೆಸರನ್ನು ಸಮುದಾಯ ಭವನ ಆಗಲಿ ಮತ್ತಂಥ ಸ್ಮರಣೀಯ ಕಾರ್ಯಕ್ರಮಗಳಾಗಲಿ ಅಂತ ನಾನು ಹಾರೈಸ್ತೇನೆ. ಆಮೇಲೆ ಒಂದು ಪದ್ಯ ನಮ್ಮ ಗುರುಗಳು ಬರೆದಿದ್ದಾರೆ, ಎಸ್ ವಿ ಪರಮೇಶ್ವರ ಭಟ್ಟ ಅಂತ. ಅವರು ಹಳಬರು, ತುಂಬ ಹಳಬರು. ತನ್ನ ಮನೆತನದವರ ಪ್ರಾಚೀನರ ಇತಿಹಾಸವನ್ನು ಹೇಳಿ ಅವರ ಶೌರ್ಯ ಔದಾರಿಯ ಸುಗುಣಗಳ ತನ್ನವರಿಗೆ ಅರುಹುತ್ತೆ ಮತ್ತಂತೆ ಕಥೆ ಹೇಳಲು ಆಶಿಸುವ ಮಕ್ಕಳನ್ನು ಮುದ್ದಿಸುತ್ತೆ ಹಾಸ್ಯರಸ ಸೂಸುತಿಕ ನಗೆಗಡಲ ತೆರೆ ತೊಟ್ಟಿಲಲ್ಲಿ ತೂಗಿ ಆನಂದದಲ್ಲಿ ತಾನು ಉರುಳಿ ಬರುವ ಇರುಳಿನಲ್ಲಿ ನಿದ್ದೆ ಹೋಗುವ ಮನೆಯ ಅಜ್ಜಯ್ಯನಂದದಲ್ಲಿ ನೀವೆಮಗೆ ನಮ್ಮ ಪೂರ್ವಜರ ಅಮರ ಕವಿಚರಿತೆ ವರೆದು ನಗೆಗಡಲ ಕತೆ ಹೇಳಿ ರಸ ದೊರತೆ ಏನು ಸೂಸಿ ಕರ್ಮ ನಡಿದಾವರೆಯ ಸೇರಿದಿರೆ. 36ನೇ ಇಸವಿಯಲ್ಲಿ ಬರೆದಿದ್ದಾರೆ. ಅವರು ತೀರ್ಕೊಂಡಾಗ ಈ ಪದ್ಯ ಅವರು ಬರೆದಿದ್ದಾರೆ. ಕರ್ಮ ನಡಿದಾವರೆಯ ಸೇರಿದಿರೆ ವಿದ್ಯೆಯಂ ವಿನಯಮಂ ರಾಜ ಮರ್ಯಾದೆಯನ್ ಪಡೆದ ಅಮಳ ಯಶವಂತ ಕನ್ನಡ ಪಿತಾಮಹರೇ ನಿಮ್ಮ ನೆನಹಿನ ದೀಪ ಎಂ ಮೆದೆಗೆ ಬೆಳಕಾಗಿ ನಾಡ ಸೇವೆಗೆ ದಾರಿ ತೋರಲಿ ಎಮಗೆ ಅಣಿಯಾಗಿ. ಅದೆಲ್ಲ ಓದ್ಕೊಂಡೇ ಬಂದವರು ಇವರೆಲ್ಲನೂ. ಅದರಿಂದ ಇದೊಂದು ಸುಯೋಗ. ನೀವು ಧನ್ಯರು ಅಂತ ನಾನು ತಿಳಿತೇನೆ. ಈ ಅವಕಾಶಕ್ಕೆ ನಾನು ಮಲ್ಲಾರಾಜ್ಯರನ್ನ ಇಲ್ಲಿ ಸ್ಥಳೀಕರಣ ಅನೇಕ ವಿಷಯಗಳು ಹೇಳೋದಿತ್ತು, ಅದನ್ನು ನಿಧಾನವಾಗಿ ಹೇಳೋಣ. ನೀವೇ ನೋಡ್ಕೊಳ್ಬಹುದು ಎಷ್ಟೋ ವಿಚಾರ.